ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಹೊಂದಾಣಿಕೆಯಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ವೈದ್ಯಕೀಯ ಇಲಾಖೆಯಲ್ಲಿ ಇಡೀ ದೇಶದಲ್ಲಿ ಏಷ್ಯಾ ಖಂಡದಲ್ಲೇ ಉತ್ತಮವಾದಂತಹ ಸೇವೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇವತ್ತಿನ ದಿನ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಇವತ್ತೇ ನೆರವೇರಿಸಿದ್ದೀರಿ. ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ 1 ಗಂಟೆಗೆ ಬರಬೇಕು ಅಂತ ಹೇಳಿ ಇವತ್ತು ಅನಿವಾರ್ಯವಾಗಿ ಮಂಡ್ಯದಲ್ಲಿ ನಾನು ಲೋಕಸಭೆಗೆ ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಸಮಯ ಆ ಹಿನ್ನೆಲೆಯಲ್ಲಿ ತಡವಾಗಿ ಬರಬೇಕಾಯಿತು. ಮಂಡ್ಯದಲ್ಲೂ ಸಹ ಇವತ್ತಿನ ದಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದ ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಸಮಯದಲ್ಲಿ ಕುಂತು ನಾನೇ ಬರಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ಇವತ್ತು ಪ್ರಥಮವಾಗಿ ಮಂಡ್ಯದಲ್ಲಿ ಬಂದು ನಾಮಪತ್ರವನ್ನು ನನ್ನ ಜೊತೆಯಲ್ಲಿ ಸಲ್ಲಿಸಿ ಇಲ್ಲಿಗೆ ಅಲ್ಲಿ ಜನತೆಯನ್ನು ಉದ್ದೇಶಿಸಿ ಮಾತನಾಡಿ ಇಲ್ಲಿಯ ಕಾರ್ಯಕ್ರಮಕ್ಕೆ ಇವತ್ತಿನ ರಾಮನಗರಕ್ಕೆ ಬಂದಿದ್ದಾರೆ. ಅದರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಈ ದಿನ ಗೋವಾದ ಮುಖ್ಯಮಂತ್ರಿಗಳಾಗಿ ಅವರು ಮುಖ್ಯಮಂತ್ರಿಗಳಾದ ನಂತರ ಗೋವಾದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಮೂಲಭೂತ ಸೌಕರ್ಯಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅವರ ಒಂದು ನಾಯಕತ್ವದಲ್ಲಿ ಗೋವಾದಲ್ಲಿ ಯಶಸ್ವಿ ಸರ್ಕಾರ ಮತ್ತು 2ನೇ ಬಾರಿಗೆ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂದಿದೆ. ಅವರ ಒಂದು ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಕಾರ್ಯ ದೊಡ್ಡ ಮಟ್ಟದಲ್ಲಿ ನೆರವೇರಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಗೆ ಚಾಲನೆ ಕೊಡಬೇಕಾದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳು ಈ ಎರಡು ಪಕ್ಷಗಳಿಂದ ಆಯ್ಕೆ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಅವರ ಒಂದು ಪಾಲು ಇದರಲ್ಲಿ ಇದೆ ಅಂತಕ್ಕಂಥ ನಡೀಲಿಕ್ಕೆ ಬಯಸ್ತೇನೆ. ನಮ್ಮ ಗೋವಾದ ಮುಖ್ಯಮಂತ್ರಿಗಳು ನನ್ನ ಆತ್ಮೀಯ ಸ್ನೇಹಿತರು ಪ್ರಮೋದ್ ಸಾವಂತ್ ಅವರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈಗಾಗಲೇ ಮಾತನಾಡಿದ್ದಾರೆ. ವೇದಿಕೆ ಮೇಲೆ ನಮ್ಮ ಚನ್ನಪಟ್ಟಣದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಯೋಗೇಶ್ವರ್ ಇದ್ದಾರೆ, ನಮ್ಮ ಮಾಗಡಿಯ ಮಂಜುನಾಥ್ ಇದ್ದಾರೆ. ಓ ಹೌದು, ಈಗ ಹೊರಡ್ಬೇಕಾ? ಹೊರಡ್ಬಿಡಿ, ಈಗ ಹೊರಡ್ತೀರಾ ಸರ್? ಒಂದ್ ನಿಮಿಷ ಆಗಿದೆ ಸರ್, ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಬಿಡಿ. ಮಂಜುನಾಥ್, ಓ ಇವ್ರು ಲೀವಿಂಗ್ ಸರ್. ವೇದಿಕೆ ಮೇಲೆ
ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ನ ಎಲ್ಲ ನಮ್ಮ ಪ್ರಮುಖ ನಾಯಕರಿದ್ದಾರೆ, ಎಲ್ಲರ ಹೆಸರನ್ನು ಹೇಳಿಕ್ ಹೋಗೋದಿಲ್ಲ ದಯವಿಟ್ಟು, ಯಾಕೆಂದ್ರೆ ಸಮಯದ ಅಭಾವ. ನೀವು ಸಹ ಬಹುಶಃ ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಥ ಒಂದು ಉರಿ ಬಿಸಿಲಿನಲ್ಲಿ ತಾವು ಇನ್ನೂ ಸಹ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಕೂತಿದ್ದೀರಿ. ಪ್ರಥಮವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ರಾಮನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಾಗಿರ್ತಕ್ಕಂಥ ರಾಮನಗರ, ಚನ್ನಪಟ್ಟಣ, ಕನಕಪುರ ಮತ್ತು ಆರೋಳಿ ಮರಳುವಾಡಿ, ಅಲ್ಲಿಂದ ನಮ್ಮ ಮಾಗಡಿ ಪಕ್ಕದ ಕುಣಿಗಲ್ ಕ್ಷೇತ್ರದಿಂದ ತಾವು ಬೆಳಗ್ಗೆಯಿಂದ ದೊಡ್ಡ ಮಟ್ಟದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ಅದರ ಜೊತೆಗೆ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ಮುನಿರತ್ನ ಅವರ ಆರ್ ಕ್ಷೇತ್ರದ ಕ್ಷೇತ್ರದಿಂದ ಅವರ ನಾಯಕತ್ವದಲ್ಲಿ ಮತ್ತು ಆನೇಕಲ್ ಕ್ಷೇತ್ರದಿಂದ ಇವತ್ತು ನಾರಾಯಣಸ್ವಾಮಿ ಅವರು ಮತ್ತು ಅವರ ಸ್ನೇಹಿತರುಗಳ ನಾಯಕತ್ವದಲ್ಲಿ ಏನೋ ಒಂದು ಅತ್ಯಂತ ಐತಿಹಾಸಿಕವಾದಂತಹ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಇದು. ಮೊದಲನೇದಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು, ಇವತ್ತು ಈ ಒಂದು ಮಣ್ಣಿನ ಗುಣದ ಬಗ್ಗೆ ನಾನು ಹೇಳೋದಾದ್ರೆ, ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು, ರಾಮನಗರದ ತಂದೆ ತಾಯಿಂದರು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತವರು. ಅದು ನಾನು ಎಂದೂ ಮರೆಯತಕ್ಕಂಥವನ್ನೆಲ್ಲ ಸಾವಿರಾರು ಬಾರಿ ಹೇಳಿದ್ದೇನೆ. ನನ್ನ ಮತ್ತು ರಾಮನಗರದ ಸಂಬಂಧ ಒಂದು ತಾಯಿ ಮಗುವಿನ ಸಂಬಂಧ ಅಂತಕ್ಕಂಥದ್ದನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಇವತ್ತು ನಮ್ಮ ಎದುರಾಳಿಗಳು ಹೇಳುತ್ತಾರೆ ರಾಮನಗರಕ್ಕೆ ನಾವು ಕೊಟ್ಟಂತ ಕೊಡುಗೆ ಏನು ಅಂತ ಹೇಳಿ. ರಾಮನಗರ ಜಿಲ್ಲೆಯ ಜನತೆಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ರಾಮನಗರದ ವಿಶೇಷವಾಗಿ ನನ್ನನ್ನು ಬೆಳೆಸಿರ್ತಕ್ಕಂಥ ತಂದೆ ತಾಯಂದರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಕ್ಷೇತ್ರ ಸನ್ಮಾನ್ಯ ದೇವೇಗೌಡರು 94 ಇಸುವಿನಲ್ಲಿ ವಿಧಾನಸಭೆಗೆ ನಿಂತಾಗ ಯಾವ ರೀತಿಯಲ್ಲಿ ಇವತ್ತು ರಾಮನಗರ ನಗರ ಆಗಲಿ ಹಳ್ಳಿಗಳು ಯಾವ ರೀತಿ ಇತ್ತು, ಹಳ್ಳಿಯ ರಸ್ತೆಗಳ ಪರಿಸ್ಥಿತಿಗಳೇನಿತ್ತು, ಕುಡಿಯುವ ನೀರಿನ ಸಮಸ್ಯೆಗಳೇನಿತ್ತು. ರಾಮನಗರದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ನಂತರ 2004 ನಾನು ಮುಖ್ಯ ಆಗ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಹಲವಾರು ಹಳ್ಳಿಗಳಿಗೆ ಯಾವೊಂದು ಕಾಮಗಾರಿಗಳು ಪ್ರಾರಂಭ ಆಯಿತು. ರಾಮನಗರಕ್ಕೆ ಯುಜಿಡಿಯ ಪ್ರಥಮ ಕಾರ್ಯಕ್ರಮ ಮತ್ತು ಚನ್ನಪಟ್ಟಣ ರಾಮನಗರಕ್ಕೆ ಕಾವೇರಿಯಿಂದ ಕುಡಿಯುವ ನೀರಿನ ಶಾಶ್ವತವಾದ ಯೋಜನೆಯನ್ನು ಪ್ರಾರಂಭ ಮಾಡಿದಂಥದ್ದು, ಈ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನಾನು 2004 ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು, ನಾವು ಬರೀ ರಾಮನಗರ ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತೋರಿಸಿಕೊಂಡಂತ ಒಂದು ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಇಬ್ಬರು ಈ ನಾಡಿಗೆ ಕೊಟ್ಟಂತ ಕೊಡುಗೆಗಳು. ಯಡಿಯೂರಪ್ಪನವರ ಚಿಂತನೆ ನಮ್ಮ ನಾಡಿನ ಹೆಣ್ಣು ಮಕ್ಕಳು ಗೌರವಯುತವಾಗಿ ಬಾಳಬೇಕು ಅಂತ ಹೇಳಿ ಜನರಾಗ್ತಕ್ಕಂಥ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಬಾಗಿಲಿಕ್ಕೆ ಯೋಜನೆಯ ಕಾರ್ಯಕ್ರಮವನ್ನು ತಂದಂತದ್ದಿರಬಹುದು. ಹಳ್ಳಿಯ ಶಾಲಾ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆಗಳಿದೆ ಇದ್ದಾಗ ಸೈಕಲ್ಗಳ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇರಬಹುದು. ಈಗ 10 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಯಾವೊಂದು ಹಳ್ಳಿಯ ನನ್ನ ತಾಯಂದ್ರು ಸಾರಾಯನ್ನು ನಿಷೇಧ ಮಾಡಬೇಕು ಅಂದ್ರೆ ಬಡ ಕುಟುಂಬದ ಹಲವಾರು ಅಮಾಯಕ ಮಕ್ಕಳು ಲಾಟ್ರಿಯ ಒಂದು ವ್ಯಾಮೋಹದಲ್ಲಿ ಸಾಲ ಸೋಲ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ಘಟನೆಗಳು ಅವತ್ತು ರಾಜ್ಯದಲ್ಲಿ. ಸಾರಾಯನ್ನು ನಿಷೇಧ ಮಾಡುದು, ಲಾಟ್ರಿಯನ್ನು ಸಂಪೂರ್ಣ ಬಂದ್ ಮಾಡುದು, ರೈತರ ಸಾಲ ಮನ್ನಾ ಅಂತಕ್ಕಂಥದ್ದು ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ ಆ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಂತ ಕೊಡುಗೆ ಏನಿದೆ, ಇದೆಲ್ಲ ಒಂದು ಇತಿಹಾಸ ಇದೆ. ರಾಮನಗರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಹೇಳ್ತಕ್ಕಂಥದ್ದು, ಆಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿಯ ಸಹೋದರ ಒಂದು ಮಾತು ಹೇಳಿದ್ದಾರೆ. ನಮ್ಮ ಸಹೋದರ ಇವರ ಪಂಚಾಯತಿ ಮಟ್ಟಕ್ಕೆ ಹೋಗಿ ಇವತ್ತು ಪಂಚಾಯತಿ ಸದಸ್ಯನ ರೀತಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ನಾನು ರಾಮನಗರ ಜಿಲ್ಲೆಯ ಜನತೆಯನ್ನ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಪಂಚಾಯತಿ ಸದಸ್ಯರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಿಮ್ಮ ಕೆಲಸ ಏನೋ ಆಗಿದ್ರೆ ಪಂಚಾಯತಿ ಸದಸ್ಯರದು, ಒಬ್ಬ ಲೋಕಸಭಾ ಸದಸ್ಯನಾಗಿ ಮಾಡಬೇಕಾದಂತ ಒಬ್ಬ ವ್ಯಕ್ತಿ ಪಂಚಾಯತಿಯ ಮಟ್ಟಕ್ಕೆ ಇಳಿದು ಪಂಚಾಯತಿಯ ಸದಸ್ಯನಿಗಿಂತ ಹೆಚ್ಚಿನ ಒಂದು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಪಂಚಾಯತಿನಲ್ಲಿ ಏನ್ ಕೆಲಸ ಮಾಡೋದು ಇವರು? ಕನಕಪುರದಲ್ಲಿ ನರೇಗಾ ಹೆಸರಿನಲ್ಲಿ 400
ಲೂಟಿ ಹೊಡೆದಂತದ್ದೇ ಇವರ ಸಾಧನೆ. ಖರಗ್ಪುರದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ಜನ ಬದುಕಿದ್ದಾರೆ, ಒಂದು ಅವರಿಗೆ ಬೆಂಬಲ ಕೊಡದೇ ಇರತಕ್ಕಂತಹ ಆ ಒಂದು ವಿರೋಧಿಗಳಿಗೆ ನಮ್ಮ ಜನತಾದಳದ ಕಾರ್ಯಕರ್ತರಿರಬಹುದು, ಬಿಜೆಪಿ ಕಾರ್ಯಕರ್ತರುಗಳು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳನ್ನ ಗುಲಾಮರಾಗಿ ಕಂಡಂತ ಒಂದು ವ್ಯಕ್ತಿಗಳಿದ್ರೆ ಈ ಅಣ್ಣ ತಮ್ಮಂದಿರು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧಿಕಾರಿಗಳನ್ನ. ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ, 2004 ರಾಮನಗರದಲ್ಲಿ ನನ್ನನ್ನು ನೀವು ಆಯ್ಕೆ ಮಾಡಿ, ನನಗೇನು ಅವಕಾಶ ಕೊಟ್ರಿ, ಇದೇ ಕಾಂಗ್ರೆಸ್ನ ಇದೇ ನಮ್ಮ ಬೇರೆ ಪಕ್ಷಗಳ ಇವತ್ತು ಜನತೆಯನ್ನೇ ಕೇಳ್ತೇನೆ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾದ ನಂತರ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತರುಗಳಿರಲಿ ಒಂದು FIR ನ ಹಾಕ್ಲಿಕ್ಕೆ ಬಿಡಲಿಲ್ಲ, ನಿಮ್ಮ ಮನೆಗಳನ್ನು ಹಾಳ ಮಾಡಲಿಲ್ಲ. ಕಾಂಗ್ರೆಸ್ನ ವ್ಯಕ್ತಿಗಳಿಗೆ ಹೇಳ್ತೇನೆ, ಇವತ್ತು ರಾಮನಗರದಲ್ಲಿ ಯಾವ ರಾಜಕೀಯ ಮಾಡ್ತಾ ಇದ್ದೀರಿ ಗೊತ್ತಿದೆ ನನಗೆ. ನಾನಿನ್ನು ಬಂದಿಲ್ಲ, ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಕಾರಣ. ಪಾಪ ಹೇಳ್ತಾರೆ ಕುಮಾರಸ್ವಾಮಿ ಅವ್ರನ್ನ, ಪಾಪ ಉಳಿಸಿದ್ದೆ ಅವರು, ಸರ್ಕಾರ ಉಳಿಸಿದ್ದೆ ಅವರು, 5 ವರ್ಷದ ಆಡಳಿತ ನಡೆಸಿ ಅಂತೇಳಿ ಅವರಿಗೆ 38 ಜನ ಇದ್ರು ನಾವು ಬೆಂಬಲ ಕೊಟ್ಟಿದ್ವು ಅಂತ ಹೇಳ್ತಾರೆ. ಯಾವ ರೀತಿ ಬೆಂಬಲ ಕೊಟ್ಟರು ಅಂತಕ್ಕಂಥದ್ದು ಇವತ್ತು ನಾನು ಅನುಭವಿಸಿದ್ದೇನೆ. ನಾನು ಯಡಿಯೂರಪ್ಪ ಅವರು ಇವತ್ತು ಮೈತ್ರಿ ಸರ್ಕಾರ ನಡೆಸಿದ್ದು ಅದು ಒಂದು ಸುವರ್ಣಯುಗ ಅಂತಕ್ಕಂಥದ್ದನ್ನ ನಾಡಿನ ಜನತೆ ಇವತ್ತು ಮರ್ತಿಲ್ಲ. ಇವರ ಜೊತೆ ನಾನು ಸರ್ಕಾರ ಮಾಡಿದಾಗ ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಇವತ್ತು ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಹೋದಾಗ ನಮ್ಮ ಕಾರ್ಯಕ್ರಮ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ನನ್ನ ಒಂದು ಕಾರ್ಯಕ್ರಮಗಳಿಗೆ ಅಡಚಣೆ ಮಾಡಿದಾಗ ನಾನು ಒಂದೇ ಮಾತು ಹೇಳಿದೆ, ನಿಮ್ಮ ಎಲ್ಲಾ ಕಾರ್ಯಕ್ರಮ ಮುಂದುವರೆಸಿ, ರೈತರ ಸಾಲವನ್ನ ಈ ರಾಜ್ಯದ ಜನತೆ ಸಂಕಷ್ಟದಲ್ಲಿದ್ದಾರೆ, ರೈತರು ಸಾಲ ಮನ್ನಾ ಮಾಡತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ 25,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿಕೊಟ್ಟು ಇದು ನಾನು ಕೊಟ್ಟಂತ ಕೊಡುಗೆ. ಇವರು ರಾಮನಗರ ತಾಲೂಕು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವ್ದೇಳು, ಪೊಲೀಸ್ ಠಾಣೆಗಳಲ್ಲಿ ನನ್ನ ಕಾರ್ಯಕರ್ತರಿಗೆ ಹಿಂಸೆ ಕೊಟ್ಟು ಪ್ರತಿದಿನ ಕೋರ್ಟು ಕಚೇರಿಯಲ್ಲಿರ್ತಕ್ಕಂಥ ಕೆಲಸ. ಇವತ್ತು ರಾಮನಗರದ ಹಾಲು ಡೈರಿಗಳೇನಾಗಿದೆ, ಇವತ್ತು ಅಣ್ಣಳ್ಳಿ ಗ್ರಾಮದ ಮುಖಂಡರುಗಳು ಬಂದಿರಬೇಕು ಇಲ್ಲಿ. ಅಣ್ಣಳ್ಳಿನಲ್ಲಿ 50 ಲಕ್ಷ ರೂಪಾಯಿ ದರೋಡೆ ಮಾಡಿದಂತವರನ್ನ ಅಲ್ಲಿ ರಕ್ಷಣೆ ಕೊಟ್ಟು ಅಲ್ಲಿ ಸೆಕ್ಯೂರಿಟಿ ಮಾಡ್ಕೊತೀರಿ, ಇದು ನೀವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ಅಲ್ಲೆಲ್ಲೋ ನಮ್ಮ ಬಾಣಂದೂರಿನಲ್ಲಿ ನಮ್ಮ ಬಿಡದಿ ಹೋಬಳಿನಲ್ಲಿ ಯಾವ ಸೆಕ್ರೆಟರಿ 1.25 ಕೋಟಿ ಲೂಟಿ ಮಾಡಿದ್ದಾನೆ. ನಮ್ಮ ಹಾಲು ಉತ್ಪಾದಕರು ನಮ್ಮ ತಾಯಂದಿರಲ್ಲಿದ್ದೀರಿ, ನಿಮ್ಮ ಹಣವನ್ನು ಲೂಟಿ ಮಾಡಿದಂಥವ್ರನ್ನ ಇವತ್ತು ರಕ್ಷಣೆ ಕೊಡ್ತಕ್ಕಂಥದ್ದು ಈಗಿನ ಈ ಅಣ್ಣ ತಮ್ಮಂದಿರ ಕಾರ್ಯಕ್ರಮ ಈ ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿ, ಇವತ್ತು 5 ಲಕ್ಷ 10 ಲಕ್ಷ 20 ಲಕ್ಷ ನನ್ನ ಕಾರ್ಯಕರ್ತರಿಗೆ ಹಣ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದೀರಿ? ಇದರಿಂದ ರಾಮನಗರದ ಜಿಲ್ಲೆಯ ಜನತೆಯನ್ನು ನೀವು ಶಾಶ್ವತವಾಗಿ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆಯಲ್ಲಿ ರಾಮನಗರ ಅಷ್ಟೇ ಅಲ್ಲ, ನನ್ನ ಕನಕಪುರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ, ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ಎಸ್ ನಾನು ತಪ್ಪು ಮಾಡಿದ್ದೇನೆ. ಕಾರಣ ಇವತ್ತು ಕಾಂಗ್ರೆಸ್ನ ಒಂದು ಸೇನಾ ದೇವೇಗೌಡರ ಜಾತ್ಯಾತೀತ ವ್ಯಕ್ತಿಗಳು ಉಳಿಬೇಕು ಅಂತಕ್ಕಂಥದ್ದು 60 ವರ್ಷ ರಾಜಕೀಯ ಮಾಡಿದ್ದಾರೆ, ಅವರಿಗೆ ಕೊಟ್ಟಂತ ಗೌರವ ಏನು? ನೀವು ಇವತ್ತು ನಿಮ್ಮ ಜೊತೆ ಸಹವಾಸ ಮಾಡಿ ನನ್ನ ಪ್ರಶ್ನಾವಂತ ಕಾರ್ಯಕರ್ತರನ್ನ ಕಳ್ಕೋಬೇಕಂತ ಪರಿಸ್ಥಿತಿ ಬಂದು ನಾನು ನಿಂತಿದ್ದೇನೆ. ಯಾವ ರಾಮನಗರಕ್ಕೆ ನೀವು ಕಾರ್ಯಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಈ ಕ್ಷೇತ್ರದಲ್ಲಿ ಇರೋವರೆಗೆ ಕಾಂಗ್ರೆಸ್ನ ಮನೆಯಿಂದ ಒಬ್ಬ ಕಾರ್ಯಕರ್ತ ಹೊರಗೆ ಬರ್ತಿರ್ಲಿಲ್ಲ, ಆ ರೀತಿಯ ವಾತಾವರಣ ಇತ್ತು. ನನಗೆ ಚನ್ನಪಟ್ಟಣದ ನನ್ನ ತಂದೆ ತಾಯಿಯಂದರು, ನನ್ನ ಕಾರ್ಯಕರ್ತರು ಮನವಿ ಮಾಡಿದ್ರು, ದಯವಿಟ್ಟು ನಾವು 17 ವರ್ಷದ ವನವಾಸದಲ್ಲಿದ್ದೇವೆ, ನಮ್ಮನ್ನು ಇವತ್ತು ನೀವು ನಮ್ಮ ಕಾರ್ಯಕರ್ತರ ಉಳಿಸಬೇಕು ಅಂದ್ರೆ ನೀವು ಬರಬೇಕು ಅಂತ ಹೇಳಿ ನನ್ನನ್ನು ಅಲ್ಲೂ ಅರ್ಜಿ ಹಾಕಿಸ್ಬೇಕು. ಎರಡು ಕಡೆ ಗೌರವ ಕೊಟ್ರಿ. ನಾನು ಚನ್ನಪಟ್ಟಣದಲ್ಲಿ ಇವತ್ತು ಮುಂದುವರೆದಂತ ಹಿನ್ನೆಲೆಯಲ್ಲಿ ರಾಮನಗರದ ಉಪಚುನಾವಣೆ ಮತ್ತು ಕರಗ್ಪುರದ ನಮ್ಮ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಇವತ್ತು ಕೇಳಲಿಕ್ಕೆ ಬಯಸ್ತೇನೆ ಅಣ್ಣ ತಮ್ಮಂದರಿಗೆ. ಇವತ್ತು ಯಾವ ಮಂಡ್ಯದಲ್ಲಿ ಏನೋ ನಾವು ಬೆಂಬಲ ಕೊಟ್ಟು ಅಂತ ಹೇಳ್ತಾರೆ, ಕೂತ್ಕೆ ಕೂದ್ರಿ ನೀವು ಮಂಡ್ಯದಲ್ಲಿ. ಕಾಂಗ್ರೆಸ್ ಯಾವ ರೀತಿ ನಡ್ಕೊಂಡ್ರಿ ಗೊತ್ತು. ಅದೇ ನಾವುಗಳು ಮೈತ್ರಿ ಧರ್ಮವನ್ನ ಯಾವ ರೀತಿ ಪಾಲನೆ ಮಾಡಿದವು. ಅವತ್ತು 2019 ಚುನಾವಣೆ, ಇದೇ ಬಿಜೆಪಿ ಕಾಂಗ್ರೆಸ್ ನ ಇವತ್ತಿನ ಅಭ್ಯರ್ಥಿ ಏನಿದ್ದಾರೆ, ಇವತ್ತು ಆ ವ್ಯಕ್ತಿ ಗೆಲ್ಲಬೇಕಾದ್ರೆ 2019 ಜನತಾದಳದ ಕೊಡುಗೆ ಇವತ್ತು ಅವರು ಮರೆತರೆ ಇವತ್ತು ದೇವರ ಪ್ರಶಸ್ತಿ ಅವರಿಗೆ ಪ್ರಾಯಶ್ಚಿತ್ತ ಕೊಡ್ತಾನೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಆ ಚುನಾವಣೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡದೆ ಹೋಗಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಕನಿಷ್ಠ 1 ಲಕ್ಷದಲ್ಲಿ
ಇಲ್ಲಿ ಬರಬೇಕಾದ್ರೆ ಮಂಜುನಾಥ್ ಅವರಿಗೆ ಭಾಷಣದಲ್ಲಿ ಹೇಳ್ತಾ ಇದ್ರು ನನ್ನ ಕಾರ್ಯದಾಗ, ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಸ್ವತಂತ್ರವಾಗಿ 6,67,000 ಮತಗಳನ್ನ ಅಶ್ವಥ್ ನಾರಾಯಣ ಪಡಿಬೇಕಾದ್ರೆ ಅವರೆಲ್ಲೂ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಮಾಡಲಿಲ್ಲ, ಪ್ರತಿ ಹಳ್ಳಿ ಹಳ್ಳಿಗೆ ಬರಲಿಲ್ಲ, ಆದ್ರೆ ಜನತೆ 6,67,000 ಮತ ಕೊಟ್ಟರು. ಕಾಂಗ್ರೆಸ್ನ ಅಭ್ಯರ್ಥಿಗೆ ಇದೇ ರಾಮನಗರದಲ್ಲಿ 60,000 ಮತವನ್ನ ಕೊಟ್ಟರು. ನಾನು ಅವತ್ತು ಮನಸ್ಸು ಮಾಡಿದ್ರೆ ಚನ್ನಪಟ್ಟಣ ರಾಮನಗರ ಈ ಒಂದು ಕ್ಷೇತ್ರಗಳಲ್ಲಿ ಮಾಗಡಿನಲ್ಲಿ ಬಿಜೆಪಿ ಪರವಾಗಿ ನಾನು ಕೆಲಸ ಮಾಡಿಸಿದ್ರೆ ಮೈತ್ರಿ ಧರ್ಮವನ್ನ ನಾನು ಕಾಪಾಡಿದೆ. ಅವತ್ತೇ 6 ಹೋಗ್ತಾ ಇದ್ರಿ ಪಾಪ, ಬಹಳ ದೊಡ್ಡದಾಗಿ ಏನಿವ್ರು ಶ್ರಮ ಕೂಲಿ ಕೂಲಿಗೇನೋ ದುಡ್ಡು ಕೇಳ್ತಾರಂತೆ. ಈಗ ಕೂಲಿ ಕೊಡಿ ಅಂತ ಕೇಳ್ತಾರೆ, ಯಾವ ಕೂಲಿ ಕೆಲಸ ಮಾಡಿದಿರಿ, ಏನೇನು ಮಾಡಿದ್ರಿ ಹೇಳ್ರಪ್ಪ ನೋಡಂತ ಬನ್ನಿ ಚರ್ಚೆ ಮಾಡೋದಿದ್ರೆ, ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ನಾನು ಜಿಲ್ಲೆ ಕೊಟ್ಟಂತ ಕೊಡುಗೆ ಏನು, ಕನಕ್ಪುರದ ಮುಖ್ಯ ರಸ್ತೆ ಯಾವ ಒಂದು ಸಣ್ಣ ಗಲ್ಲಿ ಇತ್ತು ಅವತ್ತು, ನಾನು 2006-07 ಯಡಿಯೂರಪ್ಪನವರು ನಾವು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ನಾನು ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿದೆ ಗ್ರಾಮ ವಾಸ್ತವ್ಯ. ಇವತ್ತು ಕನಕ್ಪುರದ ಡಬಲ್ ರೋಡ್ ಏನಾಗಿದೆ, 53 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಕನಕ್ಪುರದಲ್ಲಿ ಚಾಲನೆ ಕೊಟ್ಟವರು ಈ ಕುಮಾರಸ್ವಾಮಿ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಯಡಿಯೂರಪ್ಪನವರು ಕೈಗಾಲು ಇಳ್ಕೊಂಡು ಕನಕ್ಪುರ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನೋಡಿದ್ದು ಯಡಿಯೂರಪ್ಪನವರಿಗೆ ಸಲ್ಲದೆ ಕೀರ್ತಿ ಅದು ಶಿವಕುಮಾರ್ ಅವರಿಗಲ್ಲ. ಅದಕ್ಕಿಂತ ಮುಂಚೆ ನೀವು ಮಂತ್ರಿಗಳಾಗಿದ್ರಿ, ಎಸ್ ಎಂ ಕೃಷ್ಣ ಕಾಲದಲ್ಲಿ ಮುಖ್ಯಮಂತ್ರಿ ಇದ್ರಿ, ಯುಡಿ ಮಿನಿಸ್ಟರ್ ಇದ್ರಿ, ಪವರ್ಫುಲ್ ಮಂತ್ರಿ. ಅವತ್ತು ಕನಕ್ಪುರಕ್ಕೆ ಏನ್ ಕೆಲಸ ಮಾಡಿದ್ರಿ, ರಾಮನಗರ ಜಿಲ್ಲೆ ಏನ್ ಕೊಟ್ಟಿದ್ರಿ ನೀವು, ಇದನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಕೂಲಿ ಕೆಲಸಕ್ಕೆ ನೀವು ಇವತ್ತು ಜನರನ್ನ ಕೇಳಿಕ್ ಬಂದಿದ್ದೀರಿ, ರಾಮನಗರ ಜಿಲ್ಲೆಯ ಪರಿಸ್ಥಿತಿ ಏನಿತ್ತು, ಯಾವ ರೀತಿ ನಾವು ನಡ್ಕೊಂಡಿದ್ದೇವೆ, ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಮಾತನ್ನ ಹೇಳ್ತೇನೆ ಈ ಜಿಲ್ಲೆಯ ಜನತೆಗೆ, ಇವರ ಅಣ್ಣ ತಮ್ಮದರ ಆಟ ಕೊನೆಗಾಲ ಆಗ್ತಕ್ಕಂಥ ದಿನ ದೂರ ಇಲ್ಲ. ಇವತ್ತು ಇವತ್ತು ಮೆಡಿಕಲ್ ಕಾಲೇಜು ರಾಮನಗರದಲ್ಲಿ ಕೊಟ್ಟಂತದ್ದು, ನಾನು ಯಡಿಯೂರಪ್ಪನವರು ಕೊಟ್ಟಂತದ್ದು ಮೆಡಿಕಲ್ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಅದನ್ನ ತಗೊಂಡು ಅಲ್ಲಿಗೆ ಕನಕ್ಪುರ ತಗೊಂಡು ಹೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ನಾನು 2018 ಮುಖ್ಯಮಂತ್ರಿ ಆದಾಗ ಕನಕ್ಪುರಕ್ಕೂ ಸಹ ಒಂದು ಮೆಡಿಕಲ್ ಕಾಲೇಜ್ಗೆ ನಾನೇ ದುಡ್ಡು ಕೊಟ್ಟೆ, ನಾನೇ ದುಡ್ಡು ಕೊಟ್ಟಿದ್ದೇನೆ, ಆ ದೊಡ್ಡತನ ತೋರಿಸಿದ್ದೇನೆ ನಾನು. ಆದ್ರೆ ಇಲ್ಲಿ ನೀವು ಮತ ಆಗದಂತ ರಾಮನಗರದ ಜನತೆಗೆ ನೀವು ಕೊಟ್ಟಿದ್ದೇನು, ಆ ಕಾಲೇಜ್ ತಗೊಂಡು ಅಲ್ಲಿಗೆ ತಗೊಂಡು ಹೋಗಕ್ಕೆ ಹೊರಟಿದ್ರಿ. ಇದು ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ರಸ್ತೆಗಳು ಯಾವ್ಯಾವ ರೀತಿ ಇತ್ತು, ನಮ್ಮ ಅವೇರಳ್ಳಿಯ ದೇವದುರ್ಗ ನಮ್ಮ ಇವರು ವೀರೇಗೌಡರು ತೀರ್ಕೊಂಡು ಹೋದ್ರಲ್ಲ ತೆಂಗಿನಕಲ್ ರಸ್ತೆ 15 ಕಿಲೋಮೀಟರ್, ಏನಾದರೂ ತಾಯಂದ್ರಿಗೆ ಹೆರಿಗೆ ಆಗಬೇಕಾದ್ರೆ ತಲೆ ಮೇಲೆ ಒತ್ತಡ ತರಬೇಕಾದಂತ ದಿನ ಇತ್ತು. ನಾವೇ ಒಂದು ರಾಮನಗರಕ್ಕೆ ಬಂದ ನಂತರ ತೆಂಗಿನಕಲ್ ರಸ್ತೆ ಯಾವ ರೀತಿ ಇದೆ, ತೆಂಗಿನಕಲ್ ರಸ್ತೆ ಇವತ್ತು ರಾಮನಗರ ತಾಲೂಕಿನಲ್ಲಿ ಯಾವ ರೀತಿ ರಸ್ತೆಗಳ ಕೆಲಸ ಆಗಿದೆ, ಕುಡಿಯುವ ನೀರಿನ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇವತ್ತು ರಾಮನಗರ ಚನ್ನಪಟ್ಟಣಕ್ಕೆ ಪ್ರತ್ಯೇಕವಾಗಿ ಕುಡಿಯುವ ನೀರಿನ ಕಾರ್ಯಕ್ರಮಕ್ಕೆ ಅವತ್ತೇ ನಾವು 500 ಕೋಟಿ ವೆಚ್ಚ ಚಾಲನೆ ಕೊಟ್ಟಿದ್ದೇವೆ. ಬಹುಶಃ ಇನ್ನೊಂದು ಕೆಲವೇ ದಿನಗಳು ಇಷ್ಟೊತ್ತಿಗೆ ಆಗಬೇಕಾಗಿದ್ದ ಕೆಲಸ ಅದು. ನಿಮಗೆ ದಿನಕ್ಕೆ 24 ಗಂಟೆ ಮೇಲೆ ನೀರು ಕುಡಿಯೋ ನೀರು ದೊರಕತಕ್ಕಂಥ ದಿನ ನಾವು ಆಗಬೇಕು ಅಂತ ಹೇಳಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಈ ರಾಮನಗರವನ್ನು ನಾನು ಬರ್ತಿಲ್ಲ, ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನನ್ನನ್ನು ಬೆಳೆಸಿರ್ತಕ್ಕಂಥ ರಾಮನಗರ ತಾಲೂಕಿನ ಕಾರ್ಯಕರ್ತರಿಗೆ ಇಂಥ ಒಂದು ದರೋಡೆ ಮಾಡಿ ಬಂದಿರತಕ್ಕಂಥ ಹಣದಿಂದ ನಿಮ್ಮನ್ನು ಕೊಳ್ಕೊಳ್ತಕ್ಕಂಥದಕ್ಕೆ ನೋಡಿದ್ದಾರೆ, ಮರಳಾಗಬೇಡಿ, ಕೈ ಜೋಡಿಸಿ ಮನವಿ ಮಾಡಿದ್ದೇನೆ. ಮನೆಯ ಮಗನಿಗಿಂತಲೂ ಹೆಚ್ಚಾಗಿ ಸಾಕಿದ್ರೆ ನಾನು ಏನು ಅನ್ಯಾಯ ಮಾಡಿದ್ದೇನೆ, ನಿಮ್ಮ ಹೆಸರನ್ನ ಗೌರವ ತರ್ತಕ್ಕಂಥದಕ್ಕೆ ಇಡೀ ರಾಜ್ಯದಲ್ಲಿ ಇವತ್ತು ಗೌರವವನ್ನು ಉಳಿಸಿದ್ದೇನೆ ರಾಮನಗರ ತಾಲೂಕಿನ ಬಗ್ಗೆ. ರಾಮನಗರ ಜನತೆ ಇಂಥ ಒಬ್ಬ ಒಳ್ಳೆಯ ಜನಪ್ರತಿನಿಧಿನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮಾತಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಆ ಕೀರ್ತಿ ನಿಮ್ಮಗಳಿಗೆ ಸೇರಬೇಕು ಈ ಜಿಲ್ಲೆಯ ಜನತೆಗೆ. ದಯವಿಟ್ಟು ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಾನು 2 ದಿನಗಳ ಕಾಲ ಕನಕ್ಪುರ ಮತ್ತು ರಾಮನಗರಕ್ಕೆ ನಾನು ಹೋಬಳಿವಾರ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ. ಇವತ್ತು ಮಂಜುನಾಥ್ ಅವರು ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ರಾಜ್ಯದಲ್ಲಿ ಸುಮಾರು 85 ಏನು ಒಂದು ಅವರು ಚಿಕಿತ್ಸೆ ಕೊಟ್ಟಿದ್ದಾರೆ. 8 ಲಕ್ಷ ಕುಟುಂಬದ ಹಲವಾರು ಅಣ್ಣ ತಮ್ಮದರು ತಂದೆ ತಾಯಂದ್ರ ಜೀವ ಉಳಿಸಿರ್ತಕ್ಕಂಥ ಪ್ರಾಮಾಣಿಕವಾದಂತಹ ಒಂದು ವೈದ್ಯಕೀಯ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಡಾಕ್ಟರ್ ಮಂಜುನಾಥ್ ಬೇಕು. ಇಲ್ಲಿ ಹಗಲು ದರೋಡೆ ಮಾಡಿರ್ತಕ್ಕಂಥ ಇಡೀ ಕನಕ್ಪುರ ತಾಲೂಕಿನ ಪ್ರಕೃತಿಯ ಸೌಂದರ್ಯ ಆ ಸಂಪತ್ತನ್ನು ಲೂಟಿ ಮಾಡಿ ವಿದೇಶಗಳಿಗೆ ಸಾಗಾಣಿಕೆ ಮಾಡಿರ್ತಕ್ಕಂಥ ಇಂಥ ವ್ಯಕ್ತಿಗಳು ನಿಮಗೆ ಬೇಕು.
ಧಮಕಿ ಮಾಡಿಕೆ ಧಮಕಿ ಹಾಕಿ ಅಧಿಕಾರಿಗಳನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಗೊತ್ತಿದೆ. ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅಧಿಕಾರಿಗಳ ಜೊತೆ, ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ. ಇಂತಹ ವ್ಯಕ್ತಿಗಳು ನಿಮ್ಗೆ ಅವಶ್ಯಕತೆ ಇದೆಯಾ? ಯೋಚನೆ ಮಾಡಿ. ನಿಮ್ಮೆಲ್ಲರನ್ನ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ರಾಮನಗರದಲ್ಲಿ ನನ್ನ ಬಗ್ಗೆ ಏನಾದರೂ ಇವತ್ತು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ರಾಮನಗರ ತಾಲೂಕಿನ ನನ್ನ ಬೆಳೆಸಿರ್ತಕ್ಕಂತ ತಂದೆ ತಾಯಂದಿರು, ನನ್ನ ಹಲವಾರು ಕುಟುಂಬದ ಇವತ್ತು ಯುವಕರಿಗೆ ಮನವಿ ಮಾಡ್ತೇನೆ. ಈ ತಾಲೂಕಿಗೆ ನನ್ನಿಂದ ಕಿಂಚಿತ್ತು ಸೇವೆ ಆಗಿದೆ ಅಂತಕ್ಕಂಥದ್ದು ನಿಮ್ಮಗಳ ಹೃದಯದಲ್ಲಿದ್ದರೆ ಮಂಜುನಾಥ್ ಅವರಿಗೆ ಚಾಲೆಂಜ್ ಮಾಡಿ 25,000 ಹೆಚ್ಚಿನ ಬಹುಮತವನ್ನ ಆರೋಹಳ್ಳಿ, ಮರಳವಾಡಿ, ಕೈಲಂಚ, ಕಸ್ಬಾ, ರಾಮನಗರದ ಒಂದು ವರ್ಗದ ಜನದ ಬಗ್ಗೆ ನಾನು ಹೇಳೋದಿಲ್ಲ. ನಾನು ನೋವು ಕೊಟ್ಟಿದ್ದಾರೆ. ಇವತ್ತು ಆ ಭಾಗದಲ್ಲಿ ಯಾವ ರೀತಿ ಬದುಕ್ತಾ ಇದ್ರಿ, ನೀವು ಯಾವ ರೀತಿ ಬದುಕ್ತಾ ಇದ್ರಿ, ಜಾತಿಯ ಹೆಸರಿನಲ್ಲಿ ಇವತ್ತು ರಾಜಕಾರಣ ಏನ್ ಮಾಡ್ತಾ ಇದ್ದೀರಿ? ಈ ಜಿಲ್ಲೆಗೆ ನಾನು ಕಾಲಿಟ್ಟ ನಂತರ ಒಂದೇ ಒಂದು ಸಂಘರ್ಷಕ್ಕೆ ಅವಕಾಶ ಮಾಡಲಿಲ್ಲ. ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಿದ್ದೇನೆ. ಯಾವುದೇ ಕುಟುಂಬಗಳ ಬಗ್ಗೆ ಸಣ್ಣತನದಲ್ಲಿ ನಾವು ನಡ್ಕೊಳ್ಳಿಲ್ಲ. ಆದರೆ ಇವತ್ತು ಜಾತಿಯ ಹೆಸರಿನ ರಾಜಕಾರಣದಲ್ಲಿ ಏನು ನೀವು ಆಟ ಆಡ್ತಾ ಇದ್ದೀರಿ? ಇದು ಬಹಳ ದಿವಸ ನಡೆಯೋದಿಲ್ಲ ನಿಮಗೆ. ಯಾರು? ನಾನು ರಾಮನಗರ ಜಿಲ್ಲೆಯನ್ನ ಬಿಟ್ಟು ಹೋಗ್ತಕ್ಕಂಥವನಲ್ಲ. ಇವತ್ತು ನನ್ನ ಪಕ್ಷ ಉಳಿಸಬೇಕಾಗಿದೆ. ಇವತ್ತು ಮಂಡ್ಯದಲ್ಲಿ ನಮ್ಮ ಪಕ್ಷ ಉಳಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಆ ಅನಿವಾರ್ಯ ಪರಿಸ್ಥಿತಿಯಿಂದ ಅಲ್ಲಿ ಅರ್ಜಿ ಹಾಕಿದ್ದೇನೆ. ನಾನು ಯಾವ ಗ್ಯಾರಂಟಿ ಮೇಲೆ ಅರ್ಜಿ ಹಾಕಿರ್ಬೋದು ದಯವಿಟ್ಟು ಯೋಚನೆ ಮಾಡಿ. ನಾನು ಇವತ್ತು ಅಷ್ಟು ಧೈರ್ಯವಾಗಿ ಹೋಗಿ ಪಕ್ಕದ ಜಿಲ್ಲೆ ಮೇಲೆ ಅರ್ಜಿ ಹಾಕ್ಲಿಕ್ಕೆ ಆ ಶಕ್ತಿ ಕೊಟ್ಟವ್ರು ಯಾರು? ಈ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಿಗಳು ನೀವು ನನಗೆ ಆ ಶಕ್ತಿ ಕೊಟ್ಟಿದ್ದೀರಿ. ಸನ್ಮಾನ್ಯ ಯಡಿಯೂರಪ್ಪನಲ್ಲಿ ಮಂಡ್ಯದಲ್ಲಿ ಒಂದು ಭಾಷಣ ಮಾಡ್ತಾ ಇದ್ರು, ಒಂದು ಮಾತು ಹೇಳಿದ್ರು, ಹೃದಯ ತುಂಬ ಹೇಳಿದ್ರು ಒಂದು ಮಾತು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ 5-6 ಜಾಗದಲ್ಲಿ ಎಲ್ಲಿ ನಿಂತರೂ ಗೆಲ್ತಕ್ಕಂತ ಶಕ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿ. ಆ ಶಕ್ತಿ ನಾನು ಬೆಳೆಸ್ಕೊಂಡಿರೋದಲ್ಲ, ಪುಣ್ಯಾತ್ಮ ತಂದೆ ತಾಯಿಗಳು ನೀವು ಕೊಟ್ಟಿದ್ದೀರಿ. ಈ ಜಿಲ್ಲೆಯ ಜನತೆ, ಈ ಮಗನನ್ನ ಕೈ ಬಿಡಬೇಡಿ, ಈ ಮಗನನ್ನ ಕೈ ಬಿಡಬೇಡಿ. ನಾನೇನು ಅನ್ಯಾಯ ಮಾಡಿಲ್ಲ. ಈ ಜಿಲ್ಲೆಯ ಪ್ರತಿ ಕುಟುಂಬಗಳನ್ನ ನನ್ನ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ನಾನು ಪ್ರೀತಿ ಮಾಡಿದ್ದೇನೆ. ಜಾತಿಯ ಹೆಸರನ್ನ ರಾಜಕಾರಣ ಮಾಡಲಿಲ್ಲ ನಾನು. ಯಾರೇ ಬಂದ್ರು ಕಷ್ಟ ಅಂತ ಬಂದರು, ಜಾತಿ ಕೇಳದೆ ನಾನು ಕೈಲಾದ ಮಟ್ಟಿ ಸೇವೆ ಮಾಡಿದ್ದೇನೆ. ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ನಾನು ನೆನಪಿಸ್ಕೊಳ್ಳಿ. ಯಾವ ರೀತಿ ನಡ್ಕೊಂಡಿದ್ದೇವೆ ಇವತ್ತು ಯೋಚನೆ ಮಾಡಿ. ಇವತ್ತು ನಮ್ಮ ಬೋರಯ್ಯನವರು ಇಲ್ಲ ನಮ್ಮ ಮುಂದೆ. ಬೋರಯ್ಯನವರು ಹಿಂದೆ 1983-85 ಶಾಸಕರಾಗಿದ್ದರು. ಅವ್ರ ಕಾಲದಲ್ಲಿ ಯಾವ್ಯಾವ ಬ್ರಿಡ್ಜ್ಗಳು ದೇವೇಗೌಡರನ್ನ ಕರ್ಕೊಂಡ್ಬಂದು ಮಾಡಿದ್ರು, ರಸ್ತೆಗಳು ಕೆಲಸ ಮಾಡಿದ್ರು, ಇದೆಲ್ಲ ನಿಮ್ ಕಣ್ಣು ಮುಂದೆ ಇರತಕ್ಕಂಥದ್ದು. ಅದರಿಂದ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಪುನಃ ಬರ್ತೇನೆ. ಇವತ್ತು ಈಗಾಗಲೇ ಹೆಚ್ಚಿನ ಸಮಯ ಆಗಿದೆ. ಒಂದು ನನ್ನ ಜೀವನ, ನನ್ನ ಬದುಕು, ನನ್ನ ಅಂತಿಮ ಈ ಮಣ್ಣಿನಲ್ಲಿ ಆಗ್ತಕ್ಕಂಥದ್ದು. ಈ ಮಣ್ಣನ್ನ ಬಿಟ್ಟು ನಾನು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆಯಲ್ಲೇ ಬದುಕ್ತೇನೆ, ನಿಮ್ಮ ಜೊತೆಯಲ್ಲೇ ಬಾಳ್ತೇನೆ. ಇವತ್ತು ನಾನು ಅಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಕಾರ್ಯಕರ್ತರು, ಜನತೆಯ ಒಂದು ಅಪೇಕ್ಷೆ ಏನಿದೆ, ಆ ಜಿಲ್ಲೆಯ ಅಭಿವೃದ್ಧಿ ಆಗಿಲ್ಲ, ನೀರು ಬಂದರೆ ಏನೋ ಒಂದು ಅಭಿವೃದ್ಧಿ ಕಾಣ್ತೀವಿ ನಾವು ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿದ್ದಾರೆ. ಇವತ್ತು ಆ ಜಿಲ್ಲೆಗೆ ನಾನು ಹೋಗಿರ್ತಕ್ಕಂಥದ್ದು ಆ ಜಿಲ್ಲೆಯ ಜನತೆಯ ಒಂದು ಅಭಿವೃದ್ಧಿ ಪಕ್ಷದ ಒಂದು ಭದ್ರ ಬುನಾದಿ ಹಾಕಲಿಕ್ಕೆ ಏನು ಹೋಗಿದ್ದೇನೆ. ಮತ್ತೆ ಪುನಃ ಈ ಜಿಲ್ಲೆಯಲ್ಲೇ ನಾನು ಇರ್ತೀನಿ. ನಿಮ್ಮನ್ನ ಬಿಟ್ಟು ನಾನು ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮಂಜುನಾಥ ಅಂತ ವ್ಯಕ್ತಿ ಸಿಗೋದಿಲ್ಲ. ಇವತ್ತು ನಾನೇನಾದ್ರೂ ಈ ಜಾಗದಲ್ಲಿ ನಿಂತು ನಿಮ್ ಮುಂದೆ ಇಷ್ಟು ಮಾತಾಡ್ತಾ ಇದ್ರೆ ಈ ಜೀವ ಇನ್ನು ಉಳಿದಿದ್ರೆ ಅದು ಡಾಕ್ಟರ್ ಮಂಜುನಾಥ ಅವರಿಂದ ನಾನು ಉಳಿದಿದ್ದೇನೆ. ಲಕ್ಷಾಂತರ ಕುಟುಂಬಗಳ ಬಡವನ್ನು ಉಳಿದಿರ್ತಕ್ಕಂಥದ್ದು. ನಾನಿವತ್ತು ಮೂರನೇ ಬಾರಿ ಯಾವುದು ಹೃದಯದ ಚಿಕಿತ್ಸೆ ಆಗಿತ್ತು. ಇವತ್ತು ನಾನು ಮೂರು ಬಾರಿ ಚಿಕಿತ್ಸೆಯಾಗಿ ಇಲ್ಲಿ ಉಳಿದು ನಿಮ್ಮ ಮುಂದೆ ನಿಂತಿದ್ರೆ ಅದು ಡಾಕ್ಟರ್ ಮಂಜುನಾಥ್ ಅವರಿಂದ ಉಳಿದಿದ್ದೇನೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ರಾಜ್ಯದ ಬಡ ಕುಟುಂಬಗಳು ಯಾವ ರೀತಿಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ? 2,000 ಬೆಡ್ಡಿನ ಆಸ್ಪತ್ರೆ ಸರ್ಕಾರದಲ್ಲೂ ಇವತ್ತು ಮಾಡೋಕ್ಕಾಗಲಿಲ್ಲ. ಆ ರೀತಿಯ ಸಾಧನೆ ಮಾಡಿದ್ದಾರೆ. ಇವತ್ತು ಅವರು ಈ ರಾಜ್ಯ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇವತ್ತು ಅವರು ಲೋಕಸಭಾ ಸದಸ್ಯರಾದ್ರೆ ಈ ಜಿಲ್ಲೆಯ ಮುಖಂಡಪ್ರಾಯರಾಗಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಇವತ್ತು ಎಲ್ಲಾ ರೀತಿಯ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಮಾಡತಕ್ಕಂಥದ್ದು. ಅವರಿಗೆ ಬಂದಿರತಕ್ಕಂಥದ್ದು ಈ ಜಿಲ್ಲೆಯ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಬಂದಿಲ್ಲ. ಈ ಭಾಗದಲ್ಲಿ ಅಭಿವೃದ್ಧಿಗಳು, ಈ ಭಾಗದ ಜನತೆಯ ಒಂದು ಕಲ್ಯಾಣ, ಅದಷ್ಟೇ ಅಲ್ಲ, ಅವರಿಗೆ ಇರತಕ್ಕಂಥ ಒಂದು ಅನುಭವ. ಬಹುಶಃ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇವತ್ತು ಅವ್ರನ್ನ ಅಭ್ಯರ್ಥಿ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ
ಆ ಒಂದು ಸೇವಾ ಮನೋಭಾವವನ್ನು ಗುರುತಿಸಿ ಅವರನ್ನ ನಿಲ್ಲಿಸಲೇಬೇಕು ಅಂತ ಹೇಳಿ ಇವತ್ತೇನು ಅಭ್ಯರ್ಥಿ ಮಾಡಿದ್ದಾರೆ. ನಾನು ಯೋಗೀಶ್ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರಿಗೆ ಮನವಿ ಮಾಡಿದೆ, ಯೋಗೀಶ್ ಅವ್ರನ್ನ ನಿಲ್ಲಬೇಕು ಅಂದೆ. ಯೋಗೀಶ್ ಅವರು ಕೊನೆ ಅವರು ಇಲ್ಲ, ಇವತ್ತು ನಾವೇನಾದ್ರೂ ಹೋರಾಟ ಮಾಡಬೇಕಾದ್ರೆ ಮಂಜುನಾಥ್ ಅವರೇ ನಿಲ್ಲಬೇಕು ಅಂತ ಹೇಳಿ ಒತ್ತಡ ಹಾಕಿ ಇವತ್ತು ಎಲ್ಲರೂ ತೀರ್ಮಾನ ಏನ್ ಮಾಡಿದ್ದಾರೆ, ಒಬ್ಬ ಅತ್ಯಂತ ಉತ್ತಮವಾದಂತ ಒಂದು ಲೋಕಸಭಾ ಸದಸ್ಯನ ಪಡೀತಕ್ಕಂತ ಒಂದು ಒಳ್ಳೆಯ ಅವಕಾಶ ಈ ಒಂದು ಜಿಲ್ಲೆಯ ಜನತೆಗೆ ಸಿಕ್ಕಿದೆ. ಇದನ್ನ ಹಾಳು ಮಾಡ್ಕೋಬೇಡಿ. ಇವರಿಂದ ಇನ್ನು ಈ ದೇಶಕ್ಕೆ ಹಲವಾರು ರೀತಿಯ ಕೊಡುಗೆ ಮತ್ತು ವೈದ್ಯಕೀಯ ರಂಗದಲ್ಲಿ ಅವಶ್ಯಕತೆ ಇದೆ. ಪಾಪ ನಮ್ಮ ಜೊತೆ ಇದ್ದ ಒಬ್ಬ ಮಹಾನ್ ಬಾಬ ಹಿಂದೆ ಅಂಗಡಿಯ ಸ್ನೇಹಿತ ಹೇಳ್ತೇನೆ, ಡಾಕ್ಟರ್ ಮಂಜುನಾಥ್ ಅವರು ಈ ಜಿಲ್ಲೆ ಪರಿಚಯ ಮಾಡಿಕೊಳ್ಳೋದ್ರಲ್ಲೇ ಅವ್ರ ಆಯಸ್ ಮುಗಿದೋಗ್ಬಿಡುತ್ತೆ. ಈ ಜಿಲ್ಲೆ ಪರಿಚಯ ಮಾಡಿಕೊಳ್ಳೋದ್ರಲ್ಲೇ ಆಯಸ್ ಮುಗಿದೋಗ್ಬಿಡುತ್ತೆ. ಇವತ್ತು ಆ ಅಂತ ಮಾತುಗಳನ್ನು ಹೇಳ್ತಕ್ಕಂತ ವ್ಯಕ್ತಿಗಳಿಗೆ ನನ್ನ ಮಾಗಡಿ ಕ್ಷೇತ್ರದ ತಂದೆ ತಾಯಿದ್ರು ಎಂದೂ ನಮ್ಮನ್ನ ಕೈ ಬಿಟ್ಟಿಲ್ಲ, ಎಂದೂ ಮಾಗಡಿ ಕ್ಷೇತ್ರದ ಜನತೆ ನಮ್ಮನ್ನ ಕೈ ಬಿಟ್ಟಿಲ್ಲ. ಕನಿಷ್ಠ 25,000 ಮತದ ಅಂತರದ ಬಹುಮತವನ್ನು ಮಾಗಡಿ ಕ್ಷೇತ್ರದಲ್ಲಿ ಇರಬಹುದು. ನನಗೆ ವಿಶೇಷವಾಗಿ ಚನ್ನಪಟ್ಟಣ ನನಗೆ ಗೌರವ ಕೊಟ್ಟಿದ್ದೀರಿ, ಪ್ರೀತಿಸಿದಿರಿ. ನನಗೆ ಒಂದು ಮನೆ ನನ್ನ ಮನವಿಗೆ ಸ್ಪಂದಿಸಿ ನನಗೇನು ಒಪ್ಪಿಗೆ ಕೊಟ್ರಿ ಮಂಡ್ಯದಲ್ಲಿ ಇವತ್ತು ಅರ್ಜಿ ಹಾಕ್ಲಿಕ್ಕೆ. ಮೊನ್ನೆ ಅಮಿತ್ ಶಾ ಅವರು ಬಂದಾಗ ಕೇವಲ ಒಂದು ದಿನದಲ್ಲಿ ಬಿಜೆಪಿ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು, ಜೈ ಮುತ್ತು ಮತ್ತು ಅವರ ಸ್ನೇಹಿತರು ಎಲ್ಲರೂ ಹೆಸರನ್ನೇ ಹೇಳಿಕ್ ಹೋಗೋದಿಲ್ಲ, ಯೋಗೀಶ್ ಅವರು, ಮಂಜು ಅವರು ಎಲ್ಲರೂ ಸೇರಿ ಆ ಚನ್ನಪಟ್ಟಣದಲ್ಲಿ ರೋಡ್ ಶೋ ಏನಿದೆ ಐತಿಹಾಸಿಕವಾದಂತಹ ರೀತಿಯ ಒಂದು ರೋಡ್ ಶೋ 24 ಗಂಟೆಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಶಕ್ತಿ ಏನಿದೆ ಈ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನ ಚನ್ನಪಟ್ಟಣದ ತಂದೆ ತಾಯಿಗಳು ತೋರಿಸಿದ್ದೀರಿ ಮೊನ್ನೆ. ಇದನ್ನ ಮತದಾನದಲ್ಲಿ ಇವತ್ತು ಕನಕಪುರದಲ್ಲಿ, ಹೌದು ನನ್ನ ಕನಕಪುರದ ತಂದೆ ತಾಯಿಗಳು, ಕನಕಪುರದ ನಮ್ಮ ಕಾರ್ಯಕರ್ತರು ಇಲ್ಲೆಲ್ಲ ಇದ್ದಾರೆ, ಇಲ್ಲಿ ಒಂದು ಮಾತು ಕೊಡ್ತೇನೆ. 2028 ಇವತ್ತು 2028 ಕನಕಪುರ ವಿಧಾನಸಭಾ ಕ್ಷೇತ್ರ ಜನತಾದಳ ಬಿಜೆಪಿಯ ಮೈತ್ರಿಯ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಶಕ್ತಿಯನ್ನು ನಿಮಗೆ ದಾರಿ ಹಾಕುತ್ತೇವೆ. ಕನಕಪುರದ ನನ್ನ ಮತದಾರರು ಹೆದರಬೇಕಾಗಿಲ್ಲ, ಅವರ ಧಮಕಿಗೆ ಹೆದರಬೇಡಿ. ನಾವಿದ್ದೇವೆ, ಇನ್ನೂ ಬದುಕಿದ್ದೇವೆ. ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೇನೆ, ನಾನು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ಇಲ್ಲ ಸರ್ಕಾರದ ಅಧಿಕಾರಿಗಳನ್ನು ಇಟ್ಕೊಂಡು ನಾನು ರಾಜಕೀಯ ಮಾಡಿಲ್ಲ. ನಾನು ನಿಮ್ಮನ್ನು ನಂಬ್ಕೊಂಡು ರಾಜಕೀಯ ಮಾಡಿದ್ನ ಈ ಜಿಲ್ಲೆಯಲ್ಲಿ. ಅವರು ರಾಜಕೀಯ ಮಾಡಿರ್ತಕ್ಕಂಥದ್ದು ಈ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ತಕ್ಕಂಥದ್ದು ಏನಿದೆ ಅದೆಲ್ಲವನ್ನ ಧಿಕ್ಕರಿಸಿ ಇವತ್ತು ನನ್ನ ತಂದೆ ತಾಯಿಗಳು ನಮ್ಮನ್ನೇನು ಬೆಳೆಸಿದ್ದೀರಿ. ಮಂಜುನಾಥ್ ಅವರಿಗೂ ಅದೇ ಆಶೀರ್ವಾದವನ್ನು ಮಾಡಿ ಅವರ ಗೆಲುವನ್ನ ಈ ಇಬ್ಬರು ಅಣ್ಣ ತಮ್ಮದರು ಎಷ್ಟೇ ಕೋಟಿ ಹಣ ಸುರಿದ್ರು, ಎಷ್ಟೇ ಜನರನ್ನ ಖರೀದಿ ಮಾಡ್ತೀವಿ ಅಂದ್ರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಆನೇಕಲ್ ಕ್ಷೇತ್ರಗಳಿದೆ ಬೆಂಗಳೂರು ನಗರದಲ್ಲಿ 18 ಲಕ್ಷ ಮತದಾರರಿದ್ದಾರೆ. 18 ಲಕ್ಷ ಮತದಾರರು ಅಲ್ಲಿ ಇವರು ಏನು ವ್ಯರ್ಥ ಕಸರತ್ತು ಹಾಕಿದ್ರು, ಕುತಂತ್ರದ ರಾಜಕಾರಣ ಮಾಡಿದ್ರು. ಆ 3 ಕ್ಷೇತ್ರದಲ್ಲಿ ಬಿಜೆಪಿಗೆ ಇರ್ತಕ್ಕಂಥ ಶಕ್ತಿಯನ್ನ ಕುಂದಿಸ್ಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಇನ್ನ ಚನ್ನಪಟ್ಟಣ, ಮಾಗಡಿ, ರಾಮನಗರ, ಕುಣಿಗಲ್ಲು, ನನಗೆ ನಂಬಿಕೆ ಇದೆ ಈ ಬಾರಿ ರಾಮನಗರದಲ್ಲಿ ನನಗೆ ನಂಬಿಕೆ ಇದೆ, ಈ ಬಾರಿ ಕನಿಷ್ಠ 15-20,000 ಬಹುಮತವನ್ನ ಮಂಜುನಾಥ್ ಅವರಿಗೆ ತಾವು ನೀಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನ ಹೊಂದಿದ್ದೇನೆ. ನನ್ನ ರಾಮನಗರದ ನನ್ನನ್ನ ರಾಜಕೀಯ ಬೆಳೆಸಿರ್ತಕ್ಕಂಥ ಜನರಲ್ಲಿ ಆ ವಿಶ್ವಾಸಕ್ಕೆ ಕುಂದು ತರಬೇಡಿ. ನಿಮ್ಮ ಮನೆಯ ಮಗನಿಗಿಂತಲೂ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ಚುನಾವಣೆ ಧರ್ಮಯುದ್ಧ ಇದೆ, ಧರ್ಮಕ್ಕೆ ಜಯ ಅಂತಕ್ಕಂಥದ್ದನ್ನ ನಿರೂಪಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರೆ. ಯಡಿಯೂರಪ್ಪ ಅವರಿಗೆ ಇವತ್ತಿನ ದಿನ ವಿಶೇಷವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಅವರ ಮನಸ್ಸಿನಲ್ಲಿದೆ ಇವತ್ತು ದೇವೇಗೌಡರ ಕುಟುಂಬ, ಯಡಿಯೂರಪ್ಪನ ಕುಟುಂಬ, ನಾವು ಒಂದಾಗಿ ಹೋಗಬೇಕು, ಅದರ ಮುಖಾಂತರ ಈ ರಾಜ್ಯದಲ್ಲಿ ಒಂದು ನಿಜವಾದ ಜನಪರವಾದಂತಹ ಸರ್ಕಾರ, ಈ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ನಾವು ಒಟ್ಟಾಗಬೇಕು ಅಂತಕ್ಕಂಥದ್ದು ಏನು ಒಂದು ಹೊಂದಾಣಿಕೆಯನ್ನು ಮಾಡಿದ್ದೇವೆ. ಇವತ್ತು ನಾನು ಲೋಕಸಭೆಗೆ ಹೋಗ್ತಾ ಇರ್ತಕ್ಕಂಥದ್ದು ವೈಯಕ್ತಿಕವಾದ ಸ್ಥಾನಮಾನಕ್ಕಲ್ಲ, ಮಂಜುನಾಥ ಅವರು ಹೋಗ್ತಾ ಇರ್ತಕ್ಕಂಥದ್ದು ವೈಯಕ್ತಿಕವಾದ ಸ್ಥಾನಮಾನಕ್ಕಲ್ಲ. ಯಾವ ಮೇಕೆದಾಟ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಹಾನುಭಾವರು? ಸಂಗಮದಿಂದ ಬಂದ್ರು, ಪಾದಯಾತ್ರೆ ಬಂದ್ರು, ನಮ್ಮ ನೀರು ನಮ್ಮ ಹಕ್ಕು. ಎಲ್ಲಪ್ಪ 10 ತಿಂಗಳಾಯ್ತಲ್ಲ ಸರ್ಕಾರ ಬಂದು ನಮ್ಮ ಹಕ್ಕು ನಮ್ಮ ನೀರು ಎಲ್ಲೋಯ್ತು? ತಮಿಳುನಾಡಲ್ಲಿ ಅರಿತಾ ಇದೆ, ತಮಿಳುನಾಡಲ್ಲಿ ಅರಿತಾ ಇದೆ. ನನಗೂ ಪೇಪರ್ ಪೇಪರ್ ಕೊಡಿ,
ಕುಮಾರಣ್ಣನೂ ಒಂದ್ಸಲ ಮುಖ್ಯಮಂತ್ರಿ ಮಾಡಿಬಿಟ್ರಿ, ನನ್ನೂ ಒಂದ್ಸಲ ಮುಖ್ಯಮಂತ್ರಿ ಮಾಡಿ, ನನಗೂ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರಲ್ಲ, ಆ ಪೇಪರ್ ಪೆನ್ನು ಯಾವ್ದು ಉಪಯೋಗ ಮಾಡ್ತಾವ್ರೆ? ದಯವಿಟ್ಟು ಯೋಚನೆ ಮಾಡಿ. ತಮಿಳ್ನಾಡಿಗೆ ನೀರು ಬಿಡೋಕೆ, ಇಲ್ಲಿ ವರ್ಗಾವಣೆ ಟ್ರಾನ್ಸ್ಫರ್ಗೆ, ಅಲ್ಲೆಲ್ಲ ಬೆಂಗಳೂರಲ್ಲಿ ಕಟ್ತಾವ್ರಲ್ಲ ದೊಡ್ಡ ದೊಡ್ಡ ಕಟ್ಟಡ ಪಾಪ ಬಿಸ್ನೆಸ್ ಮ್ಯಾನ್ ಗಳು, ಅವರಿಗೆ ಚದ್ರಕ್ಕೆ 100 ರೂಪಾಯಿ, ಚದ್ರಕ್ಕೆ 100 ರೂಪಾಯಿ ಕಲೆಕ್ಷನ್, ದಿವಸಕ್ಕೆ 50 ಕೋಟಿ ದುಡ್ಡು ಬರದೇ ಇದ್ರೆ ನಿದ್ದೆ ಮಾಡಲ್ಲ ಅವರು. ಇಂಥದಕ್ಕೆ ಪೇಪರ್ ಪೇನು ಕೊಡ್ತೀರಾ ನೀವು? ನಾನು ರಾಮನಗರ ಕಾಲೇಜ್ ಜಿಲ್ಲೆ ಇದ್ದಂತೆ ಕೇಳಿಕ್ ಬಯಸ್ತೀನಿ. ಇಂಥ ವ್ಯಕ್ತಿಗಳಿಗೆ ನೀವು ಆಶೀರ್ವಾದ ಮಾಡ್ತೀರಾ? ನಾನು ಈ ಜಿಲ್ಲೆಗೆ ಬಂದಾಗ ಈ ಜಿಲ್ಲೆಯಲ್ಲಿ ನಾವು ಗೌರವಿತವಾಗಿ ತಲೆಬಾಗಿ ನಡೆದ್ರೆ ನೀವು ಪ್ರೀತಿಯಿಂದ ನಮ್ಮನ್ನು ಕಾಣಲು ಅಂತಕ್ಕಂತ ಒಂದು ನಡವಳಿಕೆಯನ್ನು ನನಗೇನು ಕಲಿಸಿದ್ರಿ? ನಾನು ಎಂದೂ ಸಹ ದುರಾಕಾರದಲ್ಲಿ ಈ ಕ್ಷೇತ್ರದಲ್ಲಿ ನಾನು ಹೋರಾಟ ಮಾಡಿಲ್ಲ, ಕೆಲಸ ಮಾಡಿಲ್ಲ, ನಿಮ್ಮನ್ನು ನಂಬಿದ್ದೇನೆ. ನಿಮ್ಮ ಮನೆಯ ಮಗ ಅಂತಕ್ಕಂಥ ಒಂದು ಭಾವನೆಯಿಂದ ಮಂಜುನಾಥ್ ಅವ್ರನ್ನ ಇವತ್ತು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆದ್ದೇಗಿರ್ತಾರೆ ಅವರು. ಆದರೆ ನನ್ನ ರಾಮನಗರ ನನ್ನನ್ನು ಬೆಳೆಸಿರ್ತಕ್ಕಂತ ನನ್ನ ಜನ ದಯವಿಟ್ಟು ಮಂಜುನಾಥ್ ಅವರಿಗೆ ನೀವು ಲೀಡ್ ಕೊಡದೇ ಇದ್ರೆ ನನ್ನ ಮನಸ್ಸಲ್ಲಿ ಏನೋ ದೊಡ್ಡ ಆಘಾತ ಆಗುತ್ತೆ ಅಂತ ಒಂದು ನೋವಿಗೆ ನನ್ನನ್ನು ದೂಡಬೇಡಿ, ಅಂತ ನೋವಿಗೆ ನನ್ನನ್ನು ದೂಡಬೇಡಿ. ರಾಮನಗರದ ಜನತೆ, ನೀವು ನಾನು ದ್ರೋಹ ಮಾಡಿಲ್ಲ, ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. 26ನೇ ತಾರೀಕು ಮತದಾನಕ್ಕೆ ಹೋದಾಗ ಅವ್ರು ಕೊಡ್ತಕ್ಕಂತ ಅದೆಂತದ್ದು ಸೀರೆ ಹಂಚಾಯ್ತು, ಅದೆಂತದ್ದು ನಿಮ್ಮ ಸ್ಟವ್ ಹಂಚಾಯ್ತು, ಅದೇ ಕುಕ್ಕರ್ ಹಂಚಾಯ್ತು. ಕೆಲಸ ಮಾಡಿದ್ರೆ ಕುಕ್ಕರ್ ಹಂಚ್ಬೇಕಾ? ಕೆಲಸ ಮಾಡಿದ್ರೆ ಕುಕ್ಕರ್ ಹಂಚ್ಬೇಕಾ? ಸೀರೆ ಹಂಚ್ಬೇಕಾ? ಇವ್ರು ಕೆಲಸ ಮಾಡಿದ್ರೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇಷ್ಟೆಲ್ಲ ಇಷ್ಟು ಲೇಟ್ ಆಗಿ ನಾನು ಬಂದು ತಾವೆಲ್ಲ ಕಾದು ನನಗೇನು ಆಶೀರ್ವಾದ ಮಾಡಿದ್ದೀರಿ, ನಿಮ್ಮೆಲ್ಲರಿಗೆ ನಾನು ಗೌರವಪೂರ್ವಕ ವಂದನೆಗಳನ್ನ ಸಲ್ಲಿಸಿ ನಿಮ್ಗೆ ಒಂದ್ಸೆರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.